ಕತೆ ಹೇಳಲಿಕ್ಕೆ ಶುರು ಮಾಡಿದಾಗ ಬೈದು ಕಳಿಸ್ತಾರೆ. ಮತ್ತೊಂದು ಕಡೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಬಸವರಾಜ ಹೊರಟ್ಟಿಗೆ ಗೆಲುವು. ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಬಸವರಾಜ ಹೊರಟ್ಟಿಗೆ ಗೆಲುವಾಗಿದೆ. ಈ ಮೂಲಕ ಸತತ 8ನೇ ಬಾರಿಗೆ ಅವರು ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಗೆಲುವನ್ನು ಕಂಡಂತಾಗಿದೆ. ಜೆಡಿಎಸ್ ನಿಂದ 7 ಬಾರಿ ಆಯ್ಕೆಯಾಗಿ ದಾಖಲೆ ಬರೆದಿದ್ದಂತಹ ಬಸವರಾಜ ಹೊರಟ್ಟಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಗೆಲುವಿನ ನಗಾರಿ ಬಾರಿಸುವ ಮೂಲಕ 8ನೇ ಬಾರಿಗೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಗೆಲುವು ಕಾಣುವ ಮೂಲಕ ದಾಖಲೆಯನ್ನು ಬರೆದಿದ್ದಾರೆ. ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಬಸವರಾಜ ಹೊರಟ್ಟಿ ತಮ್ಮ ದಾಖಲೆಯನ್ನು ತಾವೇ ಮುರಿದಿದ್ದಾರೆ. ಸತತ 7 ಬಾರಿ ಜೆಡಿಎಸ್ ನಿಂದ ಆಯ್ಕೆಯಾಗಿ ಅತಿ ಹೆಚ್ಚು ಬಾರಿ ಗೆದ್ದು ವಿಧಾನ ಪರಿಷತ್ ಪ್ರವೇಶ ಮಾಡಿದ್ದಂತಹ ಬಸವರಾಜ ಹೊರಟ್ಟಿಯವರು ಮತ್ತೆ ಗೆಲುವಿನ ನಗಾರಿಯನ್ನು ಬಾರಿಸಿದ್ದಾರೆ. ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಬಸವರಾಜ ಹೊರಟ್ಟಿಗೆ ಗೆಲುವು ದಕ್ಕಿದೆ. ಈ ಮೂಲಕ 8ನೇ ಬಾರಿ ಅವರು ಗೆದ್ದಂತಾಗಿದೆ. ಅಲ್ಲದೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಮೊದಲ ಬಾರಿ ಬಿಜೆಪಿ ಗೆದ್ದಂತಹ ಹೆಗ್ಗಳಿಕೆ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು. ಬೆಲಾಗಿ ಪಕ್ಷಾಂತರ ಮಾಡಿದರೂ ಕೂಡ ಸೋಲನರಿಯದ ಸರದಾರ ಅನ್ನುವಂಥ ಒಂದು ಖ್ಯಾತಿ ಬಸವರಾಜ ಹೊರಟ್ಟಿಯವರಿಗೆ ಸಂದಿದೆ. ಬಸವರಾಜ ಹೊರಟ್ಟಿಯವರು ಜೆಡಿಎಸ್ನಿಂದ ಜೆಡಿಎಸ್ನಿಂದ ಆ ಕಾಲನ್ನು ಹೊರಗಿಟ್ಟರು. ಜೆಡಿಎಸ್ನಿಂದ ಅವರು ಹೊರಗೆ ಬಂದು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರು. ಬಹಳ ಕಾನ್ಫಿಡೆಂಟ್ ಇತ್ತು ಬಸವರಾಜ ಹೊರಟ್ಟಿಯವರಿಗೆ, ನಾನು ಗೆದ್ದೇ ಗೆಲ್ತೇನೆ, ಪಕ್ಷಾಂತರ ಮಾಡಿದ ಮಾತ್ರಕ್ಕೆ ನಾನಿಲ್ಲಿ ಸೋಲ್ತೇನೆ, ಇದಾವುದು ಕೂಡ ನಾನು ನಿರೀಕ್ಷೆ ಇಟ್ಕೊಂಡಿಲ್ಲ, ನನ್ನ ಗೆಲುವು ಖಚಿತ ಅಂತಲೇ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ, ಗೆದ್ದೇ ಗೆಲ್ತೇನೆ ಅಂತ ತುಂಬ ಕಾನ್ಫಿಡೆಂಟ್ ಆಗಿದ್ದರು. ಹೊರಟ್ಟಿ ಗೆಲುವು ಅಧಿಕೃತವಾಗಿ ಘೋಷಣೆಯಾಗುವುದಷ್ಟೇ ಬಾಕಿ ಇದೆ. ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಬಸವರಾಜ ಹೊರಟ್ಟಿ ಗೆಲುವು, ಬಿಜೆಪಿ ಅಭ್ಯರ್ಥಿಯಾಗಿರುವ ಬಸವರಾಜ ಹೊರಟ್ಟಿಯವರು ಗೆಲುವನ್ನು ಕಾಣುವ ಮೂಲಕ ಸತತ 8ನೇ ಬಾರಿ ಪರಿಷತ್ಗೆ ಆಯ್ಕೆಯಾದಂಥ ದಾಖಲೆ ಕೂಡ ಬರೆದಂತಾಯಿತು. ಈ ಮೂಲಕ ಮೊದಲ ಬಾರಿ ಈ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಂತಾಗಿದೆ. ಬಸವರಾಜ ಹೊರಟ್ಟಿಯವರ ಗೆಲುವಿನ ಮೂಲಕ ಬೆಲಾಗಿ ಪಕ್ಷಾಂತರ ಮಾಡಿಯೂ ಕೂಡ ಸೋಲರಿಯದ ಸರದಾರ ಅನ್ನುವಂಥ ಖ್ಯಾತಿ ಬಸವರಾಜ ಹೊರಟ್ಟಿಯವರಿಗೆ ಸಲ್ಲುತ್ತೆ. ಆದರೆ ಹೊರಟ್ಟಿ ಗೆಲುವು ಅಧಿಕೃತವಾಗಿ ಘೋಷಣೆಯಾಗೋದಷ್ಟೇ ಬಾಕಿ ಇದೆ. ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಹೊರಟ್ಟಿ ಗೆಲುವನ್ನು ಕಂಡಿದ್ದಾರೆ. ಹೊರಟ್ಟಿ ಗೆಲುವು ಅಧಿಕೃತವಾಗಿ ಘೋಷಣೆ ಆಗಬೇಕಿದೆ. ಆದರೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಘೋಷಣೆ ಕೂಡ ಆಗಿದೆ. ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಹೊರಟ್ಟಿಯ ಗೆಲುವು ಅಧಿಕೃತವಾಗಿಯೂ ಕೂಡ ಘೋಷಣೆಯಾಗಿದೆ. ಈ ಮೂಲಕ ಬಸವರಾಜ ಹೊರಟ್ಟಿಯವರು ತಮ್ಮ ದಾಖಲೆಯನ್ನು ತಾವೇ ಮುರಿದಿದ್ದಾರೆ. ಜೆಡಿಎಸ್ನಿಂದ ಸತತ 7 ಬಾರಿ ಆಯ್ಕೆಯಾಗಿದ್ದಂತಹ ಇದೇ ಬಸವರಾಜ ಹೊರಟ್ಟಿಯವರು ಬಿಜೆಪಿಯಿಂದ ಕಣಕ್ಕಿಳಿದು ಬಿಜೆಪಿಯಿಂದ ಕೂಡ ಗೆಲುವಿನ ನಗಾರಿ ಬಾರಿಸುವ ಮೂಲಕ 8ನೇ ಬಾರಿಗೆ ಪರಿಷತ್ ಪ್ರವೇಶ ಮಾಡುವ ಮೂಲಕ ಹೊಸ ದಾಖಲೆಯೊಂದನ್ನು ಬರೆದಿದ್ದಾರೆ. ಈ ಮೂಲಕ ಬಿಜೆಪಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಮೊದಲ ಬಾರಿ ಗೆದ್ದಂತಾಗಿದೆ. ಇನ್ನು ಪಕ್ಷಾಂತರ ಮಾಡಿಯೂ ಕೂಡ ಬಸವರಾಜ ಹೊರಟ್ಟಿಯವರು ಗೆಲುವಿನ ನಗಾರಿಯನ್ನು ಬಾರಿಸುವ ಮೂಲಕ ಸೋಲಿಲ್ಲದ ಸರದಾರ ಅನ್ನುವಂಥದ್ದನ್ನು ಈ ಮೂಲಕ ನಿರೂಪಿಸಿದಂತಾಯಿತು. ಆ ಮೂಲಕ ಬಸವರಾಜ ಹೊರಟ್ಟಿ ದಾಖಲೆಯನ್ನೇ ಬರೆದಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು ಬಸವರಾಜ ಹೊರಟ್ಟಿ. 8ನೇ ಬಾರಿ ಸತತ ಗೆಲುವನ್ನು ಸಾಧಿಸಿದ್ದಾರೆ ಬಸವರಾಜ ಹೊರಟ್ಟಿಯವರು. ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಹೊರಟ್ಟಿಗೆ ಗೆಲುವು ದಕ್ಕಿದೆ. ಈ ಮೂಲಕ ಬಿಜೆಪಿಗೆ ಮೇಲ್ಮನೆಯ ಬಲವನ್ನು ಹೆಚ್ಚಿಸಿಕೊಳ್ಳಲು ಇದು ಒಂದು ರೀತಿಯಲ್ಲಿ ಸಹಕಾರಿಯಾಗಲಿದೆ ಈ ಒಂದು ಚುನಾವಣೆ. ಸೊ ಅದರಲ್ಲಿ ಮೊದಲ ಭಾಗವಾಗಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಬಸವರಾಜ ಹೊರಟ್ಟಿ ಗೆಲುವನ್ನು ಕಂಡಿದ್ದಾರೆ.